ಹಾಯ್, ನಮಸ್ಕಾರ. ಕನ್ನಡ ಐಟೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಫ್ರೆಂಡ್ಸ್ ಯಾವ ರೀತಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಜೊತೆಗೆ ಯಾವ ರೀತಿ ವಿಡಿಯೋಗೆ ಕಮೆಂಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಮೊದಲು ಏನೊಂದು ವಿಡಿಯೋ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಈ ಥರ ಆರೋ ಮಾರ್ಕ್ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್, ಆ ಥರ ನೀವು ಹಾಗೆ ಕೆಳಗಡೆ ಬರ್ತಾ ಇರಬೇಕು. ಕೆಳಗಡೆ ತೊಗೊಂಡ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕೆಂಪಗೆ ಸಬ್ಸ್ಕ್ರೈಬ್ ಅಂತೇಳಿ ಕಾಣುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದು ನನ್ನದು ಮತ್ತೊಂದು ಚಾನಲ್ ಫ್ರೆಂಡ್ಸ್, ಇದು ನಾಗೇಶ್ ಕನ್ನಡ ಟೆಕ್ ಫ್ರೆಂಡ್ಸ್. ಈ ಥರ ಸಬ್ಸ್ಕ್ರೈಬ್ ಆದಮೇಲೆ ಕೆಂಪದಿರೋದು ಫ್ರೆಂಡ್ಸ್ ಈ ಥರ ಸಬ್ಸ್ಕ್ರೈಬ್ ಬಿಡು ಅಂತ ಆದರೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ. ಆನಂತರ ಫ್ರೆಂಡ್ಸ್ ವೀಡಿಯೋಗೆ ಯಾವ ರೀತಿ ಕಮೆಂಟ್ ಮಾಡೋದಂದರೆ ಫ್ರೆಂಡ್ಸ್, ನೀವು ಈಗ ವೀಡಿಯೋನ ಪೂರ್ತಿ ಕೆಳಗೆ ಹೋಗಬೇಕಾಗತ್ತೆ. ಪೂರ್ತಿ ಕೆಳಗಡೆ ಹೋದ್ಮೇಲೆ ಫ್ರೆಂಡ್ಸ್ ಅಲ್ಲಿ ನಿಮಗೆ ಕಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ, ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಪೂರ್ತಿ ಕೆಳಗಡೆ ಹೋಗಬೇಕಾಗುತ್ತೆ. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಇದೇ ಥರ ನಿಮಗೆ ಟೆಕ್ನಾಲಜಿ ಬಗ್ಗೆ ವಿಡಿಯೋ ಬೇಕಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವುದಾರ ವಿಡಿಯೋ ಬೇಕಾಗಿದ್ರೆ ಜಿರೋ ಫೋನ್ ರಿಲೇಟೆಡು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಕಮೆಂಟ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಆಪ್ಷನ್ ಬರುತ್ತೆ ನಿಮಗೆ ಕಮೆಂಟ್ ಮಾಡೋದು, ನೋಡ್ಬೋದು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಆನಂತರ ನೀವು ಏನು ಟೈಪ್ ಮಾಡ್ಬೇಕಾಗತ್ತೆ, ಈಗ ನಿಮಗೆ ಏನು ಅನ್ಸುತ್ತೆ, ನಿಮಗೆ ಯಾವ್ದಾದ್ರು ವೀಡಿಯೋ ಬೇಕಿದ್ರೆ ನಿಮಗೆ ನಿಮ್ಮ ಅನಿಸಿಕೆ ಏನೋ ಅಥವಾ ನಿಮಗೆ ಏನಾದರೂ ವೀಡಿಯೋ ಬೇಕಾಗಿದೆ ನಿಮಗೆ ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಾನು ಈ ವಿಡಿಯೋಗೆ ನೈಸ್ ಅಂತೇಳಿ ಕಮೆಂಟ್ ಮಾಡ್ತೀನಿ. ನೈಸ್ ಅಂತ ಕೊಟ್ಟಮೇಲೆ ಫ್ರೆಂಡ್ಸ್ ಆನಂತರ ನೀವು ಕೆಂಪು ಬಟನ್ ಮೇಲ್ಗಡೆ ಬಟನನ್ನು ಕ್ಲಿಕ್ ಮಾಡಿದ್ಮೇಲೆ ಡನ್ ಆಗುತ್ತೆ. ಡನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕಮೆಂಟ್ ಅಂತೇಳಿ ನೀಲಿ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಅದು ಕಮೆಂಟು ಆಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.